കാഗിനിലെ മഹാസംസ്ഥാന കനക ഗുരുപീഠ ഇതര ആശ്രയത്തിൽ ഇന്ന് ബംഗളൂരിന കേതുഹള്ളിയ ഈ ജാഗത്തിൽ ശാഖാമഠദ ഭൂമിപൂജയെന്ന നെറവേറിസലു ആഗമിച്ചതക്കന്ത പരമപൂജ്യ ಶ್ರೀ 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 ನಿರಂಜನಾನಂದಪುರಿ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ರಾಜ್ಯದ ಮತ್ತೆ ಮೂರು ಮಠಗಳ ಶಾಖಾ ಮಠದ ಅಧ್ಯಕ್ಷರು ಆದಂತ ಪೂಜ್ಯ ನಿರಂಜನಾನಂದಪುರಿ ಮಹಾಸ್ವಾಮಿಗಳ ಪೂಜ್ಯ ಈಶ್ವರಾನಂದಪುರಿ ಮಹಾಸ್ವಾಮಿಗಳ ಹಾಗೂ ಎಲ್ಲ ವೇದಿಕೆಯಲ್ಲಿರತಕ್ಕಂತ ಹರಗುರು ಚರಮೂರ್ತಿಗಳ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಕರ್ನಾಟಕ ರಾಜ್ಯದ ನಮ್ಮದಿಬ್ಬೆಲ್ಲರ ನೆಚ್ಚಿನ ನಾಯಕರು ದೀನ ದಲಿತರ ಆಶಾ ಕಿರಣ ಭಾಗ್ಯದಾತ ಎಲ್ಲ ವರ್ಗದ ಜನರಿಗೆ ಕಾರ್ಯಕ್ರಮವನ್ನು ಕೊಟ್ಟಂತ ಕೀರ್ತಿಗೆ ಪಾತ್ರರಾದಂತ ತಮ್ಮೆಲ್ಲ ಆಶಯ ಮೇರೆಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ನಮ್ಮ ಮುಂದೆ ಬಂದಿರತಕ್ಕಂತ ಮಾನ್ಯ ಸಿದ್ದರಾಮಯ್ಯನವರೇ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದಂತ ಸಮಾಜದ ಹಿರಿಯ ಮುಖಂಡರು ಹಾಗೂ ಚಿಂತಕರು ಆದಂತ ಈ ಮಠದ ಸಂಸ್ಥಾಪಕ ಅಧ್ಯಕ್ಷರು ಆದಂತ ಮಾನ್ಯ ವಿಶ್ವನಾಥ್ರವರೇ ಇಲ್ಲೋರ್ವ ಸಮಾಜದ ಹಿರಿಯ ಮುಖಂಡರಾದಂತ ಮಾಜಿ ಉಪಮುಖ್ಯಮಂತ್ರಿಗಳು ಆದಂತ ಮಾನ್ಯ ಈಶ್ವರಪ್ಪನವರೇ ಮತ್ತೋರ್ವ ಜನತಾದಳದ ಉಪನಾಯಕರಾಗಿ ಮಾಜಿ ಸಚಿವರಾಗಿ ಸಮಾಜದ ಹಿರಿಮೆಯಿಂದ ಎತ್ತಿಡಿದಂತ ಬಂಡಪ್ಪ ಕಾಶಂಪುರವರೇ ಹಿರಿಯರಾದಂತ ವಿರೂಪಾಕ್ಷಪ್ಪನವರೇ ವೇದಿಕೆ ಬರತಕ್ಕಂತ ಈ ಕ್ಷೇತ್ರದ ಶಾಸಕರಾದಂತ ಎಸ್ ಟಿ ಸೋಮಶೇಖರ್ ಅವರೇ ಹಾಗೂ ನೆಲಮಂಗಲದ ಶ್ರೀನಿವಾಸರವರೇ ಮತ್ತು ಇಂದಿನ ಎಲ್ಲಾ ಕಾರ್ಯಗಳಿಗೆ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡ್ತಾ ಇರ್ತಕ್ಕಂತ ಸಿದ್ದರಾಮಯ್ಯನವರ ಆತ್ಮೀಯರು ಮತ್ತು ಸಮಾಜದ ಮುಂದಿನ ನಾಯಕರಾದಂತಹ ಮಾನ್ಯ ಸುರೇಶ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಈ ಮಠದ ಸಂಸ್ಥಾ ಮತ್ತು ನೂತನವಾಗಿ ಆಯ್ಕೆಯಾದಂತಹ ಎಲ್ಲ ಶಾಸಕ ಮಿತ್ರರ ಹೆಸರು ಹೇಳಕ್ ಹೋಗಲ್ಲ, ಎಲ್ಲ ಸರ್ ಹೇಳಿದ್ದಾರೆ. ಎಲ್ಲ ಶಾಸಕ ಬಂಧುಗಳೇ, ಆಹ್ವಾನಿತ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಯಶಸ್ವಿಗೆ ದುಡಿದಂತ ಈ ಭಾಗದ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರೇ ಮತ್ತು ದಾನವನ್ನು ಕೊಟ್ಟಂತ ಜಮೀನಿನ ದಾನದ ಮಹೇಶ್ ಅವರೇ ಮತ್ತು ಹತ್ತಿರ ದಾನಗಳನ್ನು ಅನೌನ್ಸ್ ಮಾಡಿರ್ತಕ್ಕಂತ ಎಲ್ಲ ದಾನಿಗಳು ಮತ್ತು ಮನಸ್ಸು ಮಾಡ್ತಕ್ಕಂತ ಇನ್ನೂ ದಾನ ಕೊಡೋದಕ್ಕೆ ಮನಸ್ಸು ಮಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರೇರಣೆಯನ್ನು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತ ಯಾವತ್ತೂ ನನ್ನ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಮಾತನಾಡಿದಂತ ಎಲ್ಲರೂ ಕೂಡ ಇವತ್ತು ಈ ಸಮಾಜದ ಬಗ್ಗೆ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಅತ್ಯುತ್ತಮ ಮಾತನಾಡಿದ್ದಾರೆ. ನಮಗೂ ಸಂತೋಷವಾಗುತ್ತೆ. ಈ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಈ ರಾಜ್ಯದಲ್ಲಿ ಕನಕ ಜಯಂತಿಯನ್ನ ಬೆಂಗಳೂರಿನಿಂದ ಜಿಲ್ಲೆ ಜಿಲ್ಲೆಗೆ ಹಳ್ಳಿ ಹಳ್ಳಿಗೆ ತಗೊಂಡೋಗುವ ಮೂಲಕ ಜನಜಾಗೃತಿ ಮೂಡಿಸಿದಂತಹ ಕೀರ್ತಿ ಸಿದ್ದರಾಮಯ್ಯನವರ ಹೆಮ್ಮೆ ಆಗ್ತದೆ. ತದನಂತರದ ದಿನದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ವಿಶ್ವನಾಥ್ ಅವರು ಈ ರಾಜ್ಯವನ್ನ ಸುತ್ತಿ ಈ ಮಠವನ್ನ ಕಟ್ಟಿದಂತ ಕೀರ್ತಿ ಇಲ್ಲಿ ಬಂದಂತ ಇವತ್ತಿನ ಎಲ್ಲ ಸಾಧಕರಿಗೆ ನಾವು ಸಮಾಜದ ಪರವಾಗಿ ನಮ್ಮ ನಮನಗಳನ್ನ ಅರ್ಪಿಸುತ್ತೇವೆ. ಇವೆಲ್ಲ ಕೂಡ ಸಮಾಜದ ಹಿರಿಮೆಗೆ, ಸಮಾಜದ ಅಭಿವೃದ್ಧಿಗೆ ಕೊಟ್ಟಂತ ಕೊಡುಗೆ ಅಂತಕ್ಕಂಥದ್ದನ್ನ ನಾವ್ಯಾರು ಮರೆಯೋಂಗಿಲ್ಲ. ಅದೇ ರೀತಿ ಇವತ್ತು ಏನು ಪರಮಪೂಜ್ಯ ಶ್ರೀಗಳಿಗೆ ನಾವು ನಾಲ್ಕು ಕ್ಷೇತ್ರದಲ್ಲಿ ನಾಲ್ಕು ಮಠಗಳನ್ನು ಮಾಡಿದ ಮೇಲೆ ನಾಲ್ಕು ಮಠಗಳು ಇವತ್ತು ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾ ಇವೆ. ಇವತ್ತು ನಾವು ಏನು ಕಾಗಿನೆಲೆ ಮಠದನ್ನು ಮಾತ್ರ ಮಾತಾಡೋದ್ರ ಜೊತೆಗೆ ನಮ್ಮ ತಿಂತಿಣಿ ಶ್ರೀಗಳು ಕೂಡ ಅಲ್ಲಿ ತಿಂತಿಣಿ ಬ್ರಿಡ್ಜ್ನಲ್ಲಿ ಅತ್ಯುತ್ತಮ ಕಟ್ಟಡ ಮತ್ತು ಶಾಲೆ ಹಾಗೂ ಅಭಿವೃದ್ಧಿ ಕೆಲಸಗಳನ್ನು ಆ ಕ್ಷೇತ್ರದಲ್ಲಿ ಇಡೀ ಅವರ ವಿಭಾಗದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ನಮಸ್ಕಾರಗಳನ್ನು ತಿಳಿಸ್ತೀನಿ. ಅದೇ ರೀತಿ ಹೊಸದುರ್ಗದಲ್ಲಿ ಏನು ಅತ್ಯುತ್ತಮವಾದ ಕಾರ್ಯಕ್ರಮ, 38 ಅಡಿ ಎತ್ತರದ ಏಕಶಿಲೆಯ ನಮ್ಮ ಕನಕದಾಸರ
ಒಂದು ಪ್ರತಿಭೆ ಬರ್ತಾ ಇದೆ. ಮತ್ತು 30 ಎಕರೆ ಜಮೀನಿನಲ್ಲಿ ಶಾಲೆ, ಮಠ, ಇಂಥ ದೇವಸ್ಥಾನ, ಇನ್ನಿತರ ಕಾರ್ಯಕ್ರಮದ ಜೊತೆಗೆ 30 ಎಕರೆಯ ಒಳ್ಳೆಯ ತೆಂಗಿನ ತೋಟ, ಅದರ ಜೊತೆಗೆ ಅವರು ಹಾಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಮನೆ ಮನೆಗೆ ಸುತ್ತತಕ್ಕಂಥದ್ದ 100 ದಿನ 1000 ಮನೆ, ಇದು ಅವರ ಕಾರ್ಯಕ್ರಮ. ಈ ರೀತಿ ಅದೇ ರೀತಿ ಮೈಸೂರಿನ ಶ್ರೀಗಳು ಸಿದ್ದರಾಮಯ್ಯನವರ ಮತ್ತು ನಮ್ಮೆಲ್ಲರ ಹಿರಿಯರ ಆಶ್ರಯದಿಂದ ಇವತ್ತಲ್ಲಿ ಅತ್ಯುತ್ತಮವಾದಂತಹ ಹಾಸ್ಟೆಲ್ ಇವತ್ತು ನಮ್ಮ 5-star ಹಾಸ್ಟೆಲ್ ಅಂತ ಇದೆ, ಹೆಣ್ಣು ಮಕ್ಕಳ ಹಾಸ್ಟೆಲ್. ಅದು ನಮ್ಮೆಲ್ಲರಿಗೂ ಕೂಡ ಹಿರಿಮೆ. ಜೊತೆಗೆ ವಿಶ್ವನಾಥರವರ ಒಂದು ಅನುಗ್ರಹದಿಂದ ಅಲ್ಲಿ ಕೆ ಆರ್ ನಗರದಲ್ಲಿ ಮಠ ಮತ್ತು ಭವನ ಇರತಕ್ಕಂಥದ್ದು ತಮಗೆ ತಿಳಿದಿರಲಿ ಅಂತ ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಪ್ರಭುಗಳೇ, ನೀವು ಆಸೆ ಪಟ್ಟಂತೆ ಇವತ್ತು ಸಮಾಜ ಮುನ್ನಡೀತಾ ಇದೆ. ಆದರೆ ನಮಗೊಂದು ಕೊರತೆ ಇದೆ, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಇಷ್ಟೆಲ್ಲ ಆಸೆ ಪಟ್ಟಂತ ಈ ಮಠಗಳು ಮತ್ತು ನಮ್ಮ ಕೇಂದ್ರ ಸಂಘ, ಕುರುಬರ ಸಂಘ ಹಾಗೂ ರಾಜಕಾರಣಿಗಳು ಒಂದೇ ದಿಕ್ಕಿನಲ್ಲಿ ಹೋಗಬೇಕು ಮತ್ತು ಸಮಾಜ ನಮ್ಮ ಜೊತೆಯಲ್ಲಿ ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು 4 ಸ್ತಂಭ ಅಂತ ಬೇರೆದ್ರಲ್ಲಿ ಹೇಳ್ತೀವೋ ಇವು ಕೂಡ ಅದೇ ರೀತಿ 4 ಸ್ತಂಭ ಅಂತಕ್ಕಂಥದ್ದನ್ನ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾವು ಪ್ರೇರಣೆ ಕೊಡಬೇಕಾಗತ್ತೆ. ನಾನು ಬೇರೆ ಮಾತನಾಡಕ್ ಹೋಗೋದಿಲ್ಲ. ಇವತ್ತು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ಎಲ್ಲ ಮುಖಂಡರಲ್ಲಿದ್ದೀರಿ, ನಮ್ದು ಸಮಯ ಆಗ್ತಾ ಬರ್ತಾ ಇದೆ, ಯುವ ಪೀಳಿಗೆ ನಿಮ್ ಮುಂದೆ ಕುಳಿತಿದ್ದೀರ, ನೀವು ಜವಾಬ್ದಾರಿ ತಗೋಬೇಕು. MLA ಆದವರು ಬರೀ ನಿಮ್ ಕ್ಷೇತ್ರದ ಕೆಲಸ ಅಲ್ಲ, ಸಮಾಜದ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಕಾರ್ಯವನ್ನ ಕೊಡ್ತಾ ನಮಗೆ ಅಭಿನಂದನೆ ಸಲ್ಲಿಸಿ ಇವತ್ತೇನು ನಾನು ಹೇಳೋ ಬೇಡುವಂತ ಇದ್ದೆ, ನಾನು ಹೇಳಲೇಬೇಕಾಗಿದೆ. ಇವತ್ತು ಮಠಗಳು ಒಂದೇ ದಿಕ್ಕಿನಲ್ಲಿ ಹೋಗ್ಬೇಕಾಗಿದೆ. 4 ಮಠಗಳು 4 ದಿಕ್ಕಿನಲ್ಲಿ ಹೋಗೋದಲ್ಲ ನಮ್ಮ ಆಸೆಯ, ಆ 4 ಮಠಗಳು ಒಂದೇ ದಿಕ್ಕಿನಲ್ಲಿ ಹೋಗ್ಬೇಕಾದ್ರೆ ಇವತ್ತು ಟ್ರಸ್ಟ್ ಆಗ್ಬೇಕಾಗಿದೆ. ಅದಕ್ಕೆ ಸಿದ್ದರಾಮಯ್ಯನವರು ಸಮಯದ ಕೊಡಬೇಕು. ಈಗ ಹಿಂದೆ ನಾವೇನ್ ಮಾಡ್ತಾ ಇದ್ವಿ, ಕುರುಬ ಸಂಘದ ಚುನಾವಣೆ ಆಗ್ಲಿ ಅಥವಾ ಮಠದ್ದೇ ಆಗ್ಲಿ ಎಲ್ಲ ಪಕ್ಷದ ಮುಖಂಡರು ಕುಳಿತು ತೀರ್ಮಾನ ಕೊಡ್ತಿದ್ವಿ. ಆ ನಿಟ್ಟಲ್ಲಿ ಇವತ್ತು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರಿಗೆ ಈ ರಾಜ್ಯ ಕೊಟ್ಟಂತ ಕೊಡುಗೆಯ ಒಂದು ಆಶ್ರಯದಲ್ಲಿ ಇದನ್ನು ಸರಿಪಡಿಸುವಂತ ಕೆಲಸವನ್ನು ತಾವು ಮಾಡಬೇಕು ಅಂತಕ್ಕಂತ ಬೇಡಿಕೆಯನ್ನು ತಮ್ಮಿಂದ ಇಟ್ಟು ಇವತ್ತು ಮತ್ತೊಂದು ಏನು ನಮ್ಮ ಸಂಘ ಒಡೆದು ಹೋಳಾಗಿದೆ, ಕೋರ್ಟ್ ನಿಂದ ಅಡ್ಮಿನಿಸ್ಟ್ರೇಟರ್ ಆಗುವಂತ ಪರಿಸ್ಥಿತಿ ಬಂದಿದೆ. ಅದನ್ನು ಕೂಡ ತಾವೇ ಸರಿಪಡಿಸಬೇಕು. ಅರ್ಧ 2 ಗಂಟೆ ಟೈಮ್ ಕೊಟ್ರೆ ಎಲ್ಲರನ್ನು ಕೂಡಾಗ್ತೀನಿ. ದಯವಿಟ್ಟು ಅದನ್ನು ಮಾಡೋದೇ ಆದ್ರೆ ನಾವು ಇವತ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕತೆ ಬರುತ್ತೆ ಅಂತಕ್ಕಂಥದ್ದು ಹೇಳಿ ಇನ್ನು 4 ನಮ್ಮ ಬೇಡಿಕೆಗಳಿವೆ. ತಾವು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಕಾಗಿನಲ್ಲೇ ಪ್ರಾಧಿಕಾರ ಮಾಡಿದ್ದೀರಾ, ಅತ್ಯುತ್ತಮ ನಡೀತಾ ಇದೆ. ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ದೀರಾ, ಇವತ್ತು ಅದರದ ರೂಪುರೇಷೆಯನ್ನ ತಾವು ಒಂದ್ಸಾರಿ ಪರಿಶೀಲನೆ ಮಾಡಬೇಕಾಗಿದೆ. 262 ಕೋಟಿ ರೂಪಾಯಿಗಳನ್ನ ಕೊಟ್ಟು ಇವತ್ತು ಸಂಗೊಳ್ಳಿ ರಾಯಣ್ಣನ ಅತಿ ಭಾರತದಲ್ಲೇ ಅತ್ಯುತ್ತಮವಾದ ಸೈನಿಕ ಶಾಲೆಯನ್ನ ತಮ್ಮ ನೇತೃತ್ವದಲ್ಲಿ ಆಗಿದೆ. ಸ್ವಾಮಿ, ನೀವು ಅದನ್ನ ಸರಿಯಾದ ರೀತಿಯಲ್ಲಿ ನಡೆಸುವ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಅದೇ ರೀತಿ ಇವತ್ತೇನು ಕುಂಠಿತವಾಗಿರ್ತಕ್ಕಂಥ ನಮ್ಮ ಗುರುಗಳು ಇವತ್ತೇನು ಮಠ ಕಟ್ಟಿದ್ದಾರೆ ಅಲ್ಲಿ ಮೈಲಾರದ ಪ್ರಾಧಿಕಾರವನ್ನ ತಾವು ಮಾಡಿದ್ರಿ, ಆದ್ರೂ ಅದು ಕುಂಠಿತವಾಗಿದೆ. ಅದಕ್ಕೆ ಮತ್ತೆ ಚಾಲನೆ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಮೈಲಾರ ನಮ್ಮ ಆತಿಥೇಯವರ ಒಂದು ಜಾಗ, ಅಲ್ಲಿ ತಾವು ಪ್ರಯತ್ನ ಪಟ್ಟಿದ್ದೀರಿ, ಅದು ಸ್ವಾಮೀಜಿಗಳು ಕೂಡ ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಜಾಗದ ಅದನ್ನು ಕೂಡ ಪೂರ್ಣಗೊಳಿಸಬೇಕು. ಎರಡನೇದಾಗಿ ಗಂಗೆ ಮಡು ಅರಸೀಕೆರೆ ಹತ್ರ 50 ಎಕರೆಯ ಮೈಸೂರು ಶ್ರೀಗಳ ಆಶ್ರಯದಲ್ಲಿ ಮಾಡ್ತಾ ಇದ್ದೇವೆ. ಅದನ್ನ ತಾವು ಅಭಿವೃದ್ಧಿಪಡಿಸೋದಕ್ಕೆ ಸಹಕಾರವನ್ನು ಕೊಡಬೇಕು. ಅದೇ ರೀತಿ ಚಳ್ಳಕೆರೆಯಲ್ಲಿ ಕಂಬಳಿ ಭವನಕ್ಕಾಗಿ ನಾವು ಕಟ್ಟಡವನ್ನು ಕಟ್ಟಿಸಿದ್ದೇವೆ. ಬೈತಿ ಸುರೇಶ್ ಅವರು ಇಲ್ಲೇ ಇದ್ದಾರೆ, ನಗರಾಭಿವೃದ್ಧಿ ಸಚಿವರ ಆ ಒಂದು ಕಟ್ಟಡದ ಖಾತೆಯನ್ನ ನಮಗೆ ಮಾಡಿಸಿಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಇನ್ನು ಹೆಚ್ಚಿಗೆ ನಾನು ಮಾತಾಡಿದೆ. ಈ ಕೆಲಸಗಳನ್ನ ಯಾಕೆ ಮುಂದಿಟ್ಟೆ ಅಂತ ಹೇಳಿದ್ರೆ ನಾನು ಒಳಗಡೆನೂ ಕೇಳಬಹುದಾಗಿತ್ತು, ಆದ್ರೆ ನನ್ನ ಮನಸ್ಸು ತಡೆಯಲಿಲ್ಲ. ಇದಾಗಬೇಕು ಅನ್ನೋ ಉದ್ದೇಶದಿಂದ ನಾನು ಯಾರನ್ನು ನೋಯಿಸೋದಕ್ಕಲ್ಲ, ಯಾರ ಬಗ್ಗೆ ಕಂಪ್ಲೇಂಟ್ ಇಲ್ಲ. ನನಗೆ ರಾಜಕೀಯ ಸ್ಥಾನಮಾನ ಸಿಗದಿದ್ರು ಪರವಾಗಿಲ್ಲ, ಸಮಾಜ ಸ್ಥಾನಮಾನ ಸಿಗಲಿ ಅಂತಕ್ಕಂಥದ್ದನ್ನ ಹೇಳಿ ನಮ್ಮೆಲ್ಲರಿಗೂ ವಂದಿಸಿ ನಿಮ್ಮೆಲ್ಲರಿಗೂ ಶುಭಕಾಮನೆಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.